16% of the world's population, that is 1.3 billion people, or one in six of us, experience significant disability, either by birth or by accident. But how does disability really play out in everyday life? Namaste. ನನ್ನ ಹೆಸರು ಜಯಪದ್ಮ. ನಮ್ಮೂರು ಲೋಕಿಕೆರೆ ಹತ್ರ ಯಲ್ಲಮ್ಮ ನಗರ. 2004 ತನಕನೂ ನಡೀತಾ ಇದ್ದೆ ನಿಧಾನ. ಅಲ್ಲಿಂದ ಬರ್ತಾ ಬರ್ತಾ ಕಾಲು ನನಗೆ ನಡೆಯೋಕ್ಕೆ ಆಗಲಿಲ್ಲ. ಆ ಥರ ಪ್ರಾಬ್ಲಮ್ ಆದಮೇಲೆ ನಾವು 2004 ನಮ್ಮ ಗಂಡ ಮನೆಯಿಂದ ಹೊರಗೆ ಬಂದು ಒಂದು ಸ್ವಯಂ ಉದ್ಯೋಗ ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಒಂದು ಚಿಕ್ಕದಾಗಿ ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಅದರಲ್ಲಿ ಎಲ್ಲ ಬೇಳೆ ಬೆಲ್ಲ ಸಕ್ಕರೆ ದಿನಸಿ ಸಾಮಾನು ಎಲ್ಲ ಐಟಮ್ಸು ತುಂಬ ಇಡದೆ ಹೋದ್ರೂ ಸ್ವಲ್ಪ ಸ್ವಲ್ಪ ಎಲ್ಲ ಇಟ್ಕೊಂಡು ಅದರಲ್ಲೇ ವ್ಯವಹಾರ ಮಾಡ್ಕೊಂತ ಅದನ್ನು ಮುಂದುವರಿಸ್ತಾ ಇದ್ದೆ ಸರ್. ಹಂಗಾಗಿ ಏನಾಗ್ತೈತೆ ಅಂದರೆ ವೀಲ್ ಚೇರ್ ಮೇಲೆ ಹತ್ತಕ್ಕೆ ನನಗೆ ಭಾರ, ನಾನು ಎತ್ತಕ್ಕೆ ಆಗಲ್ಲ, ನನಗೆ ಸೊಂಟ ಹೇಳಲ್ಲ. ಹಂಗಾಗಿ ವೀಲ್ ಚೇರ್ ಮೇಲೆ ಕೂರೋದಕ್ಕೆ ನಾನೇ ಒಬ್ಳು ಹತ್ತು ಕೂರಬೇಕು ಅನ್ನೋದು ನನ್ನ ಆಸೆ, ಅದು ಆಗ್ತಾ ಇಲ್ಲ. ನನಗೆ ಈ ವಸಲು ದಾಟಿ ಆ ಕಡೆ ಹೋಗೋದು ಕಷ್ಟ ಆಗ್ತೈತೆ ಸರ್. ಆ ಕಡೆಯಿಂದ ಬರ್ಬೇಕಾರೂ ಕಷ್ಟ ಆಗ್ತದೆ. ಮತ್ತೆ ಇದನ್ನು ಆ ಕಡೆ ಎತ್ತಿಡ್ಬೇಕು, ಆ ಕಡೆಯಿಂದ ಈ ಕಡೆ ಎತ್ತಿಡ್ಬೇಕು, ಇವೆಲ್ಲ ಕೈ ನೋವು ಬಂದ್ಬಿಡ್ತಾರೆ ಸರ್. ಆ ಥರ ಆಗ್ತೈತಿ ಅಲ್ಲಿ. ಇದರಲ್ಲಿ ಇದು ಚಿಕ್ಕದಾಗ್ತೈತಿ, ಆಮೇಲೆ ಇದು ಒತ್ತು ಗಾಯಗಳಾಗ್ತದೆ ಸರ್. ಇವೆಲ್ಲ ಇದು ಚಿಕ್ಕದಾಗೋದ್ರಿಂದ ನನಗೆ ತಿರುಗಲಿಕ್ಕೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತೈತಿ. ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕಾರೆ ಸಾಮಾನುಗಳು ಸಿಗಲ್ಲ. ಮತ್ತು ನನಗೆ ವೀಲ್ ಚೇರ್ ಮೇಲೆ ಕುತ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ತುಂಬಾ ಆಸೆ. ಕೆಲವು ಸಾಮಾನುಗಳು ಎಟ್ಕೋದಿಲ್ಲ ನನಗೆ ಕೈಗೆ, ಆಗ ಮತ್ತು ಒಂದು ಕೋಲ್ ಸಹಾಯದಿಂದ ನಾನು ಸಾಮಾನುಗಳೆಲ್ಲ ತೆಗೆದು ಕೊಡ್ತಾದಂತ ಸರ್. ಮುಂದೆ ಇನ್ನು ಬಿಸ್ನೆಸ್ ಇನ್ನು ಹೆಚ್ಚಿಗೆ ಮಾಡಬೇಕು ಅಂತ ನನಗೆ ಅಂಬಲ ಜಾಸ್ತಿ. ಮತ್ತು ನಾನು ಹೊರಗೆಲ್ಲಿ ಹೋಗ್ದಂಗೆ ಬರೀ ಒಳಗಿನ ಪ್ರಪಂಚ ಅಷ್ಟೇ ಗೊತ್ತು ನನಗೆ, ಹೊರಗಿಂದೇನೂ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲರಂಗೆ ಹೊರಗೆ ಓಡಾಡಬೇಕು ಅಂತ ನನಗೂ ಆಸೆ. ಆಮೇಲೆ ಒಂದು 4 ಸಂಘ ಮಾಡ್ಕೊಂಡಿನಿ. ಅದು ದುಡ್ಡು ಅದು ಬ್ಯಾಂಕಿಗೆ ಹೋಗಿ ಕಟ್ಟೋದಕ್ಕೂ ನನಗೆ ಪ್ರಾಬ್ಲಮ್ ಆಗ್ತೈತಿ, ಯಾಕೆಂದರೆ ಮತ್ತೆ ಬೇರೆಯವ್ರನ್ನ ಕರಿಬೇಕು ನಾನು. ವ್ಯಾನಲ್ಲಿ ಹತ್ತಿ ಕೂರೋಕ್ಕೆ ನನಗೆ ಪ್ರಾಬ್ಲಮ್ ಆಕತಿ, ಇಬ್ಬರು ಹತ್ತಿ ಕೂರಿಸ್ಬೇಕು. ಅದಕ್ಕೋಸ್ಕರ ನಾನು ಹೊರಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ನನ್ನ ಹೆಸರು ನಾಗಭೂಷಣ್ ಅಂತಂದು, ನಾನು ಇಲ್ಲೇ ದಾವಣಗೆರೆಯಲ್ಲಿ ವಾಸವಾಗಿದ್ದೀನಿ. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿದ್ದು ನನಗೆ 1995. ಡಾಕ್ಟ್ರಿಗೆ ಒಂದು ಸಣ್ಣ ಟ್ಯೂಮರ್ ಆಗಿದೆ ಅಂತ ತೋರಿಸ್ಲಿಕ್ಕೆ ಬಂದಾಗ ಅವರು ನನ್ನ ಆಪ್ರೇಷನ್ ಮಾಡಬೇಕಂತಂದು ಹೇಳಿ ಆಪ್ರೇಷನ್ ಮಾಡೋ ಟೈಮಲ್ಲಿ ನನ್ನ ಬೆನ್ನೂರಿಗೆ ಡ್ಯಾಮೇಜ್ ಮಾಡಿ ನನಗೆ 2 ಕಾಲುಗಳು ಸ್ವಾಧೀನ ಇಲ್ಲದಂಗೆ ಆಗೋಗ್ಬಿಡ್ತು. 2013 APD ಸಂಸ್ಥೆಯವರು ಬೆಂಗಳೂರು ಅವರು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿದರು. ನನಗೆ ರಿಯಾಬಿಲಿಟೇಷನ್ ಮಾಡಿದರು, ಅಂದರೆ ನನಗೆ ಫಿಸಿಯೋಥೆರಪಿ ಮಾಡಿ ನಮ್ಮನ್ನು ಒಂದು ಹಂತದಲ್ಲಿ ಪುನರ್ವಸತಿ ಕಲ್ಪಿಸಿದರು. ಅದಾದ ನಂತರ 2015 ನನ್ನದೇ ಆದ ಒಂದು ಸಣ್ಣದು ಜೆರಾಕ್ಸ್ ಶಾಪು ಸ್ಟಾರ್ಟ್ ಮಾಡಿದೆ. ಇಲ್ಲಿ ನನಗೆ ಈಗ ಅಂತ ಸಿವಿಯರ್ ಆದಂಥ ಯಾವುದೇ ತೊಂದರೆಗಳಿಲ್ಲ. ಬಟ್ ಒಂದು ಸಮಸ್ಯೆ ಏನಿದೆ ಅಂದರೆ ಡೋರ್ನ ಸ್ವಲ್ಪ ಹೈಟ್ ಮಾಡಬೇಕಾಯ್ತು, ಬಿಟ್ಟರೆ ಇನ್ನೆಲ್ಲ ಥರದ್ದೆಲ್ಲ ಅನುಕೂಲ ಇದೆ. ಆಮೇಲೆ ನನಗೆ ಬಂದು ಈಗ ಇಲ್ಲಿ ವಾತಾವರಣಕ್ಕೆ ತಕ್ಕಂಗೆ ಮಾಡಿಫೈಡ್ ಮಾಡಿ ಸದ್ಯದ ಮಟ್ಟಿಗೆ ನನಗೆ ಅನುಕೂಲ ಆಗೋದ ಥರ ಎಲ್ಲ ಥರದನ್ನೆಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಈ ಥರ ಸ್ಪೈನಲ್ ಕಾರ್ಡ್ ಆದ ವ್ಯಕ್ತಿಗಳಿಗೆ ಡಿಸೈನ್ ಮಾಡೋ ಟೈಮ್ನಾಗ ಇದೊಂದು ರೋಲ್ ಮಾಡೆಲ್ ಆಗಿ ತೋರಿಸ್ಬೋದು. There are certain permanent gaps in the ecosystem when it comes to persons with disabilities. They are seen as dependents, they have limited access to quality healthcare, and spaces and designs are not inclusive, keeping in mind their disabilities.
These permanent gaps limit their imagination of the world they can build for themselves. Can design and technology help bridge these limitations? Inclusive livelihoods and better access to advanced technologies could play a vital role in tearing down barriers and reducing drudgery. As an organization, we have always strived to innovate for inclusive solutions, but there is work yet to be done. We're looking for innovators, futuristic thinkers, and collaborators to bring disruptive ideas for inclusive spaces and technologies that could help Jaya Padma and Nagabhushan and others with locomotor disability.